ಎಲ್ಲಿದೆ ಸದ್ಯ ಎಲ್ಲಿದೆ ಅಲ್ಲ ಈಗ ಕಾಣಿಸ್ತಾ ಇದ್ರಿ ಇಷ್ಟು ಕಾಲ ಸಿಗುತ್ತ ಅಥವಾ ಚುನಾವಣೆ ಬಂದಾಗ ಮಾತ್ರ ಆಕ್ಟಿವ್ ಆಗಿಲ್ಲ ನಾವು ಈಗ ಒಂದ್ ಯಾವ್ದೋ ನಮ್ಮ ಮೊದಲು ಇದು ಎಂತದೋ ಸೋಷಲಿಸ್ಟ್ ಪಾರ್ಟಿ ಏನಿತ್ತು ಅದರದ್ದು ಸಿಂಬಲ್ ಆಲದ ಮರ ಇತ್ತು ಆದ್ರೆ ಅದ್ರ ಆಲದ ಮರದ ಬೀಜ ಅಂದ್ರೆ ಬಹಳ ಸಣ್ಣದಿರುತ್ತೆ ಅದು ಕಾಣಿಸಲ್ಲ ಹಂಗೆ ಈಗ ಸದ್ಯ ಬೀಜ ಆಗಿದೆ ಚಿಗರಿ ಬೆಳೆದ್ರೆ ಅದು ಹೆಮ್ಮರ ಆಗುತ್ತೆ ಅದಕ್ಕೆ ಈ ಸಣ್ಣ ಪುಟ್ಟ ಪಕ್ಷಿಗಳು ಅಂತನ್ನ ಮಾತನ್ನ ನಾನು ಒಪ್ಪಲ್ಲ ಸಣ್ಣ ಅವೆಲ್ಲ ದೊಡ್ಡ ಪಕ್ಷಿಗಳು ಅಂತನ್ನೋದನ್ನ ನಾನು ಅದನ್ನೂ ಒಪ್ಪಲ್ಲ ಯಾರಲ್ಲಿ ದೊಡ್ಡತನ ಇದೆ ದೊಡ್ಡ ಆಲೋಚನೆ ಇದೆ ಅವರು ದೊಡ್ಡವರು ಅಂತ ನಾನು ಯೋಚನೆ ಮಾಡಿದ್ರೆ ಹಂಗಾಗಿ ನಮ್ಗೆ ಇವರು ದೊಡ್ಡವರಾಗಿ ನನಗೆ ಕಾಣಿಸ್ತಾರೆ ಅಲ್ಲ ಪಕ್ಷ ನೋಡಿ ಪ್ರಜಾಪ್ರಭುತ್ವದಲ್ಲಿ ಸಂಖ್ಯಾಬಲನೇ ದೊಡ್ಡದು ಆ ದೃಷ್ಟಿ ನಾನು ಹೇಳ್ತಾರೆ ಅದಕ್ಕೆ ಹಿಂದೆ ವಾಜಪೇಯಿ ಮತ್ತು ಆಡ್ವಾಣಿ ಅವ್ರನ್ನ ಬಿಟ್ಟರೆ ಇನ್ನೊಬ್ರು ಇರಲಿಲ್ಲ ಆ ಸಂಖ್ಯಾಬಲ ಈಗ ಆಗಿಲ್ವಾ 300 ಚಿಲ್ಲರೆ ಹಂಗೆ ಈಗ ಸಂಖ್ಯಾಬಲ ನಮ್ಗೆ ಇರಲೇ ಇರ್ಬೋದು ಈಗ ಬಟ್ ಇದು ಆಲದ ಮರದ ಬೀಜ ಇದು ಅದು ಬೆಳೆದು ದೊಡ್ಡದಾದ್ರೆ ಆಲದ ಮರ ಅದಕ್ಕೆ ಲಿಮಿಟೇ ಇಲ್ಲ ಆ ಥರ ಅದೇ ದಿಕ್ಕಲ್ಲಿ ಹೊರಟಿರೋದಿದ್ದು ಅದಕ್ಕೆ ನೀವು ಸ್ವಲ್ಪ ನೀರು ಬೆಳಕು ಅವನ್ನೆಲ್ಲ ಹಾಕ್ಬೇಕಾಗುತ್ತೆ ನಮ್ಮ ಪತ್ರಿಕಾ ಮಿತ್ರರು ಕೂಡ ಆ ನೀರನ್ನ ಬೆಳಕನ್ನು ಕೊಟ್ಟರೆ ಹೆಚ್ಚು ಬೆಳೆಯಲು ಸಾಧ್ಯ ಆಗುತ್ತೆ ಕರ್ನಾಟಕದಲ್ಲಿ ವಿಜಯ ಮಲ್ಯ ಅರೈ ಕೂಡ ಅಂತವ್ರೆ ಪಕ್ಷ ಕಟ್ಟಿ ಏನು ಮಾಡೋಕ್ಕಾಗಲಿಲ್ಲ ಈ ಪ್ರಾದೇಶಿಕ ನಾನು ಒಂದು ಕಂಡಿದ್ದೆ ನಾನು ಒಂದು ಪಕ್ಷ ಕಟ್ಟಿದ್ದೆ ಮೊದಲು ಸ್ವರ್ಣದಲ್ಲಿ ನಿಮ್ದು ಸಕ್ಸಸ್ ಆಗುತ್ತೆ ಅಂತ ಸರ್ ನೀವೆಲ್ಲರಿಗೂ ನಿಮಗೂ ನಂಬಿಕೆ ಬರಬೇಕದು ನಮಗೆ ನಂಬಿಕೆ ಇದೆ ನಿಮಗೂ ನಂಬಿಕೆ ಬರಬೇಕು ಯಾಕಂದ್ರೆ ನೀವು ಬರೀ ನಮಗೆ ಬೇಕು ಅನ್ನೋದಲ್ಲ ನಿಮಗೂ ಎಲ್ಲರಿಗೂ ಬೇಕಾಗಿರುವಂಥದ್ದು ನಿಮಗೆ ನೀವು ಭಾಳ ಚೆನ್ನಾಗಿದೆ ವ್ಯವಸ್ಥೆ ನಾವು ಭಾಳ ಸುಖವಾಗಿದ್ದೀವಿ ಅಂತಂದ್ರೆ ಪರವಾಗಿಲ್ಲ ನಿಮ್ಮದು ಕಂಪ್ಲೇಂಟ್ಗಳಿದೆಯಲ್ಲ ನೀವು ಕಂಪ್ಲೇಂಟ್ ಮಾಡ್ತಾನೆ ಇದ್ರೆ ಇದು ಸರಿ ಇಲ್ಲ ಅಂತ ಅದಕ್ಕಾಗಿ ಅಂತ ನಾವು ನಿಂತಿರೋದ್ರಿಂದ ನಿಮ್ಮ ಪರವಾಗಿ ನಿಂತಿರೋದು ನಾವು ಎಲ್ಲ ಜನರ ಪರವಾಗಿ ನಿಂತಿರೋದ್ರಿಂದ ಇದು ಸಕ್ಸಸ್ ಆಗೇ ಆಗುತ್ತೆ ನೀವು ಕೇಳಿದಂಥ ಪ್ರಶ್ನೆಗೆ ಒಂದು ನಿಮಿಷ ಸಮಯ ತಗೊಂಡು ನಾನು ಉತ್ತರಿಸ್ತೀನಿ ಬೇರೆ ಬೇರೆ ಪಕ್ಷಗಳು ಅಂತ ನಾವು ಮಹಿಮಾ ಪಟೇಲ್ ಪಕ್ಷವನ್ನು ಬಿಟ್ಟು ನೋಡಿದ್ರೆ ದೇವೇಗೌಡರು SJP ಕಟ್ಟಿದ್ರು ಯಡಿಯೂರಪ್ಪನವರು KJP ಅಂದರು ವಿಜಯ ಮಲ್ಯ ಇನ್ನೊಂದಂದರು ವಿಜಯ ಸಂಕೇಶ್ವರ್ ಇನ್ನೊಂದಂದರು ಬಿ ಶ್ರೀರಾಮುಲು ಇನ್ನೊಂದಂದರು ದೇವರಾಜ ಅರಸು ಅವರನ್ನು ಒಂದು ಪಕ್ಷ ಕಟ್ಟಿದ್ರು ಇವರೆಲ್ಲರೂ ಬಂಗಾರಪ್ಪನವರು KCP ಕಟ್ಟಿದ್ರು ಇವ್ರು ಯಾರು ಕರ್ನಾಟಕಕ್ಕೆ ಒಂದು ಪ್ರಬಲವಾದಂತಹ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತ ಕಟ್ಟಿದವರಲ್ಲ ಅವ್ರ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯ ಇದೆ ಕೆಲವ್ರ ಬಗ್ಗೆ ಆದರೆ ಅವ್ರು ಯಾರೂ ಒಳ್ಳೆಯ ಪಕ್ಷವನ್ನು ಕಟ್ಟಬೇಕು ಒಳ್ಳೆಯ ರಾಜಕಾರಣ ಮಾಡಬೇಕು ಅಂತ ಕಟ್ಟಿದ್ದಲ್ಲ ಆವತ್ತಿನ ಅವರ ಸಂದರ್ಭಕ್ಕೆ ಅನಿವಾರ್ಯವಾಗಿ ತಮ್ಮ ಮಾತೃಪಕ್ಷಕ್ಕೆ ಪಾಠ ಕಲಿಸೋದಕ್ಕೆ ಅಥವಾ ಮಾತೃಪಕ್ಷದೊಂದಿಗೆ ಬಾರ್ಗೇನ್ ಮಾಡೋದಕ್ಕೆ ಕಟ್ಟಿದವರು ಇನ್ನು ವಿಜಯ ಮಲ್ಯ ಅಂತೂ ಬೇರೆ ಬೇರೆ ಪಕ್ಷದವ್ರಿಗೆ ನಾನೇ ಅದು ದುಡ್ಡು ಕೊಡಬೇಕು ನಾನೇ ಒಂದು ಪಕ್ಷ ಮಾಡಿಕೊಂಡು ಚಿಕ್ಕು ಕಡೆಗೆ ಇಟ್ಕೊಂಡು ಓಡಾಡ್ಬಿಡ್ತೀನಿ ಜನ ನನಗೆ ಓಟ್ ಹಾಕ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಕಟ್ಟಿದ ಪಕ್ಷ ಅವ್ಯಾವನ್ನೂ ಗಂಭೀರವಾಗಿ ಉನ್ನತವಾದ ವಿಚಾರಗಳನ್ನ ಇಟ್ಕೊಂಡು ಆದರ್ಶಗಳನ್ನ ಇಟ್ಕೊಂಡು ಪ್ರಾಮಾಣಿಕವಾಗಿ ಕಟ್ಟಿದಂಥ ಪಕ್ಷಗಳಲ್ಲ ಆವತ್ತಿಗಾವತ್ತಿಗೆ ರಾಜಕೀಯ ಲಾಭಕ್ಕಾಗಿ ಸ್ವಾರ್ಥಕ್ಕಾಗಿ ಕಟ್ಟಿದಂಥ ಪಕ್ಷಗಳು ಹಾಗಾಗಿ ನಾವು ಕರ್ನಾಟಕದ ಮಟ್ಟಿಗೆ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಮಾತಾಡುವಾಗ ಪ್ರಾದೇಶಿಕ ಪಕ್ಷಗಳನ್ನ ಯಾರು ಕಟ್ಟಿದ್ದಾರೆ ಯಾಕೆ ಕಟ್ಟಿದ್ದಾರೆ ಯಾವಾಗ ಕಟ್ಟಿದ್ದಾರೆ ಅನ್ನೋದನ್ನ ಗಮನಿಸಬೇಕು ಹಿಂದೆ ಇರುವಂತಹ ಉದಾಹರಣೆಗಳು ಕೆಟ್ಟ ಉದಾಹರಣೆಗಳು ಹಾಗಾಗಿ ಈ ಇವಾಗ ಏನು ನಮ್ಮ ಪ್ರಯತ್ನ ನಡೀತಾ ಇದೆ ಒಂದು ಪರ್ಯಾಯ ರಾಜಕಾರಣದ ಪ್ರಯತ್ನ ಇದು ನಮಗಷ್ಟೇ ಅಲ್ಲ ನಿಮಗೂ ಸೇರದಂತೆ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಇವತ್ತು ಅಗತ್ಯವಾಗಿರುವಂತಹ ಅನಿವಾರ್ಯವಾಗಿರುವಂತಹ ಒಂದು ಕೆಲಸ ಆಗ್ಬೇಕಾಗಿರುವಂತಹ ನಿಟ್ಟಲ್ಲಿ ಆಗ್ಬೇಕಾಗಿರುವಂಥ ಇಂತಹ ಭ್ರಷ್ಟ ವ್ಯವಸ್ಥೆಯಲ್ಲಿ ನಾವು ನಮ್ಮ ಮಕ್ಕಳು ನರಳಿದ್ರು ಪರವಾಗಿಲ್ಲ ನಾವು ಇವತ್ತು JCB ಆಹಾ ಪರವಾಗಿಲ್ಲ ಚೆನ್ನಾಗಿದೆ JCB ಪಕ್ಷಗಳು ಅಂದ್ಕೊಂಡ್ರೆ ನಮಗಿಂತ ಅಜ್ಞಾನಿಗಳು ಅಥವಾ ನಮಗಿಂತ ಬೇಜವಾಬ್ದಾರಿ ಪೇರೆಂಟ್ಸ್ ಯಾರು ಇರೋದಿಲ್ಲ ಹಾಗಾಗಿ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಮಾಜ ಕೊಡಬೇಕು ಅಂದ್ಕೊಂಡಿರುವಂತವರು ಪ್ರತಿಯೊಬ್ಬ ಮತದಾರನು ಅವನು ಯಾವುದೇ ಪಕ್ಷ ಆಗಲಿ ಯಾವುದೇ ವೃತ್ತಿಯಲ್ಲಿರಲಿ ಅವರು ಇವತ್ತು ಇಂತಹ ಒಂದು JCBಯ ತರ ಒಂದು ಪ್ರಾಮಾಣಿಕವಾದ ಪರ್ಯಾಯವನ್ನು ಗಮನಿಸಲೇಬೇಕು ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅಪಹಾಸ್ಯ ಮಾಡೋದೋ ಪ್ರಶ್ನೆ ಮಾಡೋದೋ ಇನ್ನೊಂದು ಮಾಡೋದೋ ಕೆಲವೊಬ್ಬರು ಮಾಡ್ತಾ ಹೋಗ್ತಾರೆ ಮುಂದಿನ ದಿನಗಳಲ್ಲಿ ಆದರೆ ಅವ್ರಿಗೂ ಅವರ ಒಳಿತೂ ಸಹ ಈ ಪ್ರಯತ್ನದ ಯಶಸ್ಸಿನಲ್ಲಿ ಇದೆ ಅನ್ನೋದನ್ನ ಅವ್ರು ಗಮನಿಸಬೇಕು ಅಂತ ನಾವು ವಿನಯದಿಂದ ಹೇಳ್ತೀವಿ ಬಹುಶಃ ಅದು ಅವ್ರಿಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಸರ್ ಭ್ರಷ್ಟಾಚಾರದ ವಿರುದ್ಧ ಓಡಾಡಬೇಕು ಅಂತ ನೀವು ಒಕ್ಕೂಟ ಮಾಡ್ಕೊಂಡಿದ್ದೀರಾ ಭ್ರಷ್ಟ ಪಕ್ಷಗಳ ವಿರುದ್ಧ ಒಂದು ಪ್ರಾಮಾಣಿಕವಾದ ರಾಜಕಾರಣಕ್ಕಾಗಿ ಮೌಲ್ಯಾಧಾರಿತ ರಾಜಕಾರಣಕ್ಕಾಗಿ ಅದು ಕೇವಲ ಭ್ರಷ್ಟಾಚಾರ ಅಷ್ಟೇ ಅಲ್ಲ ಒಟ್ಟಾರೆ ಸಮಾಜದ ಎಲ್ಲ ಆಯಾಮಗಳಲ್ಲಿ ಒಂದು ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನ ಕರ್ನಾಟಕ ಮುಂದಿನ ತಲೆಮಾರುಗಳ ಕರ್ನಾಟಕ ಇವತ್ತಿನ ಕರ್ನಾಟಕದ ಬಗ್ಗೆ ಹೆಮ್ಮೆ ಪಡುವಂತಹ ಒಂದು ರಾಜ್ಯವನ್ನ ಕಲ್ಯಾಣ ರಾಜ್ಯವನ್ನು ಮುಂಬರುವ ದಿನಗಳಲ್ಲಿ ನಿಮ್ಮ ಯಾವುದೋ ಬೇರೆ ಪಕ್ಷಗಳ ಸೇರ್ಪಡೆ ಆಗಿರುತ್ತೆ ಸರ್ ಆ ಸೇರ್ಪಡೆ ಪಕ್ಷಗಳಲ್ಲಿ ಯಾರಾದರೂ ಭ್ರಷ್ಟಾಚಾರ ಎಸಗಿದ್ರೆ
ನಾವು ಈಗ ಅದು ಅವರ ಪಕ್ಷದ್ದು, ನಾವು ಒಕ್ಕೂಟದ ಭಾಗವಾಗಿರುವಂತಹ ಪಕ್ಷಗಳು ಸಹ ಎಚ್ಚರಿಕೆಯಿಂದ ಗೌರವದಿಂದ ಪ್ರಾಮಾಣಿಕವಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ, ನಮ್ಮ ಆಶಯ ಮತ್ತು ನಮ್ಮ ಇದು ಅದು ಅಷ್ಟೇ. ಏನಂತಾರೆ ಕಂಡೀಷನ್ ಅನ್ನು ಆ ಪಕ್ಷದವರು ಆ ವಿಚಾರವಾಗಿ ಏನೂ ತೆಗೆದುಕೊಳ್ಳದೇ ಇದ್ದಾಗ, ಕ್ರಮ ತೆಗೆದುಕೊಳ್ಳದೇ ಇದ್ದಾಗ ಆಗ ಅವ್ರನ್ನ ಒಳಗಡೆ ಇಟ್ಕೊಳ್ಬೇಕು ಇಟ್ಕೊಳ್ಬಾರ್ದು ಅನ್ನೋದನ್ನ ನಾವು ಒಕ್ಕೂಟದ ಭಾಗವಾಗಿ ಅವರೆಲ್ಲರೂ ಸೇರಿ ತೀರ್ಮಾನ ಮಾಡ್ತೀವಿ. ಹಾಗಾಗಿ ಅವ್ರ ಆ ಥರದ ಎಚ್ಚರಿಕೆಯಲ್ಲೇ ಪ್ರತಿಯೊಬ್ಬರಿಗೆ, ನಾನು ಅಷ್ಟೇ, ಜೆಡಿಯುನವರು ಅಷ್ಟೇ, ಡಬ್ಲ್ಯೂ ಪಿ ಅವರು ಅಷ್ಟೇ, ನಾವೆಲ್ಲ ಜೊತೆಗೆ ಸೇರಿದ್ದೀವಿ ಅಂದಾಗ ನಾವೇನೋ ತಪ್ಪು ಕೆಲಸ ಮಾಡ್ಕೊಂಡು ಇವ್ರ ಮುಖ ನೋಡೋದಕ್ಕಂತೂ ನಮಗಂತೂ ಆಗೋದಿಲ್ಲ. ನಾವು ತಪ್ಪು ಮಾಡಿ ಬೇರೆಯವ್ರು ಬಂದಾಗ ಅವ್ರಿಗೂ ಅದೇ ಇರುತ್ತೆ. ಹಾಗಾಗಿ ಅಲ್ಲಿ ಬಂದಂಥವ್ರು ನಮ್ಮಲ್ಲಿ ನಾವು ಸಭೆಗಳನ್ನು ಮಾಡಿದಾಗ ನೋಡಿದಾಗ ಎಲ್ಲರೂ ಒಂದು ಉತ್ತಮವಾದಂತಹ ಒಂದು ಅಭಿಪ್ರಾಯ ಇದೆ, ಗೌರವಯುತವಾದ ಭಾವನೆ ಇದೆ. ಆ ಭಾವನೆ ಆ ಪಕ್ಷಗಳ ಬಗ್ಗೆ ಹೋಗ್ತಾ ಇದೆ ಅಂದಾಗ ಅವರನ್ನೇ ತಲೆ ತಗ್ಗಿಸ್ತಾರೆ ಆ ಪಕ್ಷದವರು. ಹಾಗಾಗಿ ಅವರು ಅವ್ರ ಮನೆಯನ್ನ ಸರಿ ಮಾಡ್ಕೊಳ್ಬೇಕಾಗುತ್ತೆ. ಸರಿ ಮಾಡ್ಕೊಳ್ಳಿಲ್ಲ ಅಂದಾಗ ಅವರು ಹೊರೆ ಆಗ್ತಾರೆ ಅಂದಾಗ, ಯಾವುದೇ ಒಂದು ಪಕ್ಷಕ್ಕೆ ಒಬ್ಬ ವ್ಯಕ್ತಿ ಹೊರೆ ಆಗ್ತಾನೆ ಅಂದಾಗ ಹೇಗೆ ಆ ಪಕ್ಷ ಆ ವ್ಯಕ್ತಿಯನ್ನ ಹೊರೆಯನ್ನ ನಿವಾರಿಸ್ಕೊಳ್ಳುತ್ತೋ ಅದೇ ರೀತಿಯಲ್ಲಿ ಐಕ್ಯರಂಗ ಅಂತಿದೆ. ನಾವೇನು ಕರ್ನಾಟಕ ಜನತಾರಂಗ ಅಥವಾ ಐಕ್ಯರಂಗ, ಯಾಕಂದ್ರೆ ಇನ್ನೊಂದಷ್ಟು ಜನ ಬರಬೇಕಾಗಿಲ್ಲ, ನಾವಿನ್ನು ಹೆಸರನ್ನು ತೀರ್ಮಾನ ಮಾಡಿಲ್ಲ. ಅವರು ನಾವು ಐಕ್ಯರಂಗದವರು, ನಾವು ಒಕ್ಕೂಟವಾಗಿರುವಂತ ನಾವು ತೀರ್ಮಾನ ಮಾಡ್ತೀವಿ. ಈ ಇಷ್ಟರಲ್ಲಿ ಈ ಒಂದು 5, 6, 7, 8 ಅಥವಾ 3 ಇದ್ದೀವಿ, 3 ಒಬ್ರು ಹೊರೆ ಆಗ್ತಿದ್ದಾರೆ ಅಂದಾಗ ಜನರ ಹಿತದೃಷ್ಟಿಯಿಂದ ನಮ್ಮ ಒಟ್ಟಾರೆ ಮೂಲಭೂತ ಆಶಯದ ದೃಷ್ಟಿಯಿಂದ ನಾವೊಂದು ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಅದ್ರ ಬಗ್ಗೆ ಯಾವುದೇ ಇದಿಲ್ಲ. ನಾವಂತೂ ನಾವೇ ಆಗಲಿ ನಾವು 3 ಯಾರೇ ಆಗಲಿ ಭ್ರಷ್ಟರನ್ನ ಜೊತೆಗಿಟ್ಕೊಂಡು ನಾವು ಭ್ರಷ್ಟಾಚಾರದ ವಿರುದ್ಧ ಮಾತನಾಡುವಂತಹ ಇನ್ಯಾವುದೋ ರೀತಿ ಕಾನೂನು ಬಾಹಿರ ಚಟುವಟಿಕೆ ಮಾಡುವಂತವ್ರನ್ನ, ಸಂವಿಧಾನ ವಿರೋಧಿಗಳನ್ನ, ಇನ್ಯಾವುದೋ ಒಂದು ಅಕ್ರಮ ಮಾಡುವಂಥವ್ರನ್ನ ಜೊತೆಗಿಟ್ಕೊಂಡು ಮಾತಿಗೆ ಅಂತೇಳಿ ಜನರನ್ನ ಮೆಚ್ಚೋದಿಕ್ಕೆ ಅಂತೇಳಿ ರೆಟರಿಕ್ ಮಾತಾಡೋದಿಲ್ಲ. ಈಗಾಗಲೇ ಹೇಳಿದ್ದೀವಿ 5 ಕಮ್ಯುನಿಸ್ಟ್ ಪಾರ್ಟಿಗಳು, ಸಿಪಿಐ, ಸಿಪಿಎಂ, ಎಸ್ ಯು ಸಿಐ, ಫಾರ್ವರ್ಡ್ ಬ್ಲಾಕ್, ಮತ್ತೆ ಸಿಪಿಎಂ ರೆಡ್ ರೆಡ್ ಅಲ್ವಾ ದೀಪಕ್, ಅದು ಹಾಗೇನೆ ಸ್ವರಾಜ್ ಇಂಡಿಯಾ, ಯೋಗೇಂದ್ರ ಯಾದವ್ ಅವರ ಅಧ್ಯಕ್ಷ ಆಗಿರುವಂತಹ ಸ್ವರಾಜ್ ಇಂಡಿಯಾ, ಅದ್ರ ಜೊತೆಗೆ ಪ್ರಜಾಕೀಯ, ಪ್ರಜಾಕೀಯದವರು ಉಪೇಂದ್ರ ಅವರು ಸಹ ಸ್ವತಃ ಮಾತನಾಡಿ ಅವರ ಮೂವರು ಪ್ರತಿನಿಧಿಗಳನ್ನ ಕಳಿಸಿದ್ರು ಮೊದಲನೇ ಸಭೆಗೆ. ಸೊ ಅದ್ರ ಜೊತೆಗೆ ಆಮ್ ಆದ್ಮಿ ಪಾರ್ಟಿ, ಇಷ್ಟು ಪಕ್ಷಗಳಿಗೆ ನಾವು ಆಹ್ವಾನ ಕೊಟ್ಟಿದ್ದೀವಿ. ಮಿಕ್ಕ ಯಾವ ಪಕ್ಷಗಳಿದೆ ಕರ್ನಾಟಕದಲ್ಲಿ ಅವರು ಅಷ್ಟು ಸಕ್ರಿಯವಾಗಿಲ್ಲ, ಮತ್ತು ಅವರ ಜೊತೆಗೆ ನಾವು ಹೋಗ ಅವರ ನಿಲುವುಗಳು JCB ಹತ್ರ ಇನ್ನೂ ಒಂದಷ್ಟು ಪಕ್ಷಗಳಿದೆ. ಆ ಮಿಕ್ಕ ಪಕ್ಷಗಳ ಜೊತೆಗೆ ನಮ್ಮ ಬಗ್ಗೆ ನಮ್ಮದು ಒಂದಷ್ಟು ಗಂಭೀರವಾದಂತಹ ಭಿನ್ನಾಭಿಪ್ರಾಯ ಇರೋದ್ರಿಂದ ನಾವು ಅವ್ರನ್ನ ಮಾತನಾಡಿಸಿಲ್ಲ. ಇಷ್ಟು ಸಮಾನ ಮನಸ್ಕ ಪಕ್ಷಗಳು, 28 ಪಕ್ಷಗಳಿಲ್ಲ, ನಾವೀಗ 80 ಪಕ್ಷಗಳು. ಇದು ಬಿಟ್ಟು ಇನ್ನೆಷ್ಟೋ ಪಕ್ಷಗಳಿದೆ ಕರ್ನಾಟಕದಲ್ಲಿ, 80 ಪಕ್ಷಗಳು ಇದೆ ಅಂತೆ. ಜನವರಿ 28 ನಾವು ಶಾಸಕ ಭವನದಲ್ಲಿ ಸಭೆ ಮಾಡಿದ್ವಿ. ಆವತ್ತು ಈ 9 ಪಕ್ಷಗಳು 10 ಪಕ್ಷಗಳು ನಾವು ಆಹ್ವಾನವನ್ನ ಕೊಟ್ಟಿದ್ವಿ. 9 ಪಕ್ಷಗಳವರು ಪ್ರತಿನಿಧಿಗಳು ಆವತ್ತು ಬಂದಿದ್ವಿ. ರೈತ ಸಂಘ ಪಕ್ಷ ಅಲ್ಲ, ಅವರು ನಮ್ಮ ಬೆಂಬಲಿಸಿದ್ದಾರೆ. ರೈತ ಸಂಘದಲ್ಲಿ ಬಹಳ ಹಲವಾರು ಬಣಗಳಿವೆ. ನಾವು ರೈತ ಸಂಘ ಅಷ್ಟೇ ಅಲ್ಲ, ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಇನ್ನೆಲ್ಲ ಯಾವೆಲ್ಲ ಹೋರಾಟಗಳಲ್ಲಿ ತೊಡಗಿಕೊಂಡಿದ್ದೇವೆ ಪ್ರಾಮಾಣಿಕವಾಗಿ, ಅವರೆಲ್ಲರೂ ರಾಜಕೀಯ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿ, ಇದು ಪರ್ಯಾಯ ರಾಜಕಾರಣವನ್ನು ನಾವೆಲ್ಲ ಸೇರಿ ಕಟ್ತಾ ಇದ್ದೀವಿ, ನೀವು ಬೆಂಬಲಿಸಿ ಅಂತ ಅವರೆಲ್ಲರೂ ನಾವು ಆಹ್ವಾನ ಅಲ್ಲ ಕೇಳ್ಕೊಳ್ತಾ ಇದ್ದೀವಿ, ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ನೀವು ಬೆಂಬಲಿಸಿ. ಯಾಕಂದ್ರೆ ಅವ್ರು ರಾಜಕೀಯ ತೀರ್ಮಾನ ಮಾಡಲೇಬೇಕಾಗುತ್ತೆ. ಅದು ಬಿಟ್ಟು ಭ್ರಷ್ಟ JDS ಕಾಂಗ್ರೆಸ್ BJPಗೆ ಓಟ್ ಹಾಕುವಂತ ತೀರ್ಮಾನವನ್ನು ನಿಮ್ಮ ಆಂತರಿಕವಾಗಿ ನೀವು ಸಂಘಟನೆಯನ್ನು ಮಾಡಬೇಡಿ. ಒಂದು ನಿಲುವಿಗೆ ಬನ್ನಿ, ಈ ವಸ್ತು ಸಾಮಾಜಿಕ ನ್ಯಾಯಕ್ಕಾಗಿ, ಪ್ರಾಮಾಣಿಕ ಆಡಳಿತಕ್ಕಾಗಿ, ಒಂದು ಉತ್ತಮವಾದಂತಹ ಕಲ್ಯಾಣ ರಾಜ್ಯಕ್ಕಾಗಿ ಒಂದು ಜನಪರ್ಯಾಯವನ್ನು ಬೆಂಬಲಿಸಿ ಅನ್ನುವಂತಹ ವಿನಂತಿಯನ್ನು ಅವರಿಗೆ ಮಾಡ್ತಾ ಇದ್ವಿ. ಸೊ ಅವರು ಚುನಾವಣೆಗೆ ನಿಲ್ಲುವಂತವರಲ್ಲ, ಯಾಕಂದ್ರೆ ಅವರು ರಾಜಕೀಯ ಪಕ್ಷಗಳಲ್ಲ, ನಾವು ರಾಜಕೀಯ ಪಕ್ಷಗಳ ಕೂಟ ಇದು. ಇದಕ್ಕೆ ಸಂಘಟನೆಗಳ ಬೆಂಬಲವನ್ನ ಕೇಳ್ತಾ ಇದ್ವಿ. ಈಗಾಗಲೇ ಹೇಳಿದೀವಿ 243 ವಾರ್ಡ್ಗಳಿಗೆ ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವಿ. ಯಾವ ತರ ವಿಂಗಡಿಸ್ಕೊಂಡಿರೋದು ಈಗ ನಿಮಗೂ ಗೊತ್ತಿದೆ, ಇನ್ನು ವಾರ್ಡ್ ವಿಂಗಡಣೆ ಆಗಿಲ್ಲ, ಯಾವ ವಿಧಾನಸಭಾ ಕ್ಷೇತ್ರಗಳು ಎಷ್ಟೊಂದು ಗೊತ್ತಿಲ್ಲ, ಆಮೇಲೆ ಯಾವುದು ಕೇಟಗರಿಯೂ ಆಗಿಲ್ಲ. ಹಾಗಾಗಿ ನಮ್ಮ 3 ಪಕ್ಷಗಳಲ್ಲಿ ಒಂದು ದೊಡ್ಡತನ ಇದೆ. ಒಬ್ರಿಗೊಬ್ರು ಈಗ ಹೇಳಿದಾಗೆ ಒಬ್ರಿಗೊಬ್ರು ಪೂರ್ವಕವಾಗಿ ನಾವು ಸ್ಪಂದಿಸಬೇಕು, ಅವರ ಬಲವನ್ನ ನಾವು ಹೆಚ್ಚು ಮಾಡಬೇಕು, ಅವರ ಬಲವನ್ನ ಅವರು ಹೆಚ್ಚು ಮಾಡಿ ನಾವು ಹೆಚ್ಚು ಮಾಡಬೇಕು, ನಮ್ಮ ಬಲವನ್ನ ಅವರು ಹೆಚ್ಚು ಮಾಡಬೇಕು ಅನ್ನುವಂತಹ ದೊಡ್ಡ ತಂದ್ರೆ ಮಾಡ್ತಾ ಇದ್ವಿ. ಹಾಗಾಗಿ ಅಭ್ಯರ್ಥಿಗಳು ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಅದು ವಾರ್ಡ್ ವಿಂಗಡಣೆ ಆದ್ಮೇಲೆ ನಾವು ತೀರ್ಮಾನ ಮಾಡುವಂತದ್ದು. ಏನೇ ಆಗಲಿ ದೊಡ್ಡ ತಂದ್ರೆ ನಾವು ಇದೀವಿ, ಅದೇನು ಸಣ್ಣ ಪುಟ್ಟ ಚೌಕಾಸಿ ವ್ಯಾಪಾರಕ್ಕೆ ಬಂದಿಲ್ಲ. ನಾವೇನೋ ಒಂದು ನಿಮಿಷ ಅಧಿಕಾರ ರಾಜಕಾರಣಕ್ಕಾಗಿ ನಾವು ಸೇರಿಲ್ಲ, ನಾವು ಒಳ್ಳೆ ಸಮಾಜವನ್ನು ಕಟ್ಟಬೇಕು, ಒಂದು ಉತ್ತಮವಾದ ಅಧಿಕಾರಕ್ಕಾಗಿ ಸೇರಿರೋದು.
ಅಧಿಕಾರ ತಾಗಿ ನಾವು ಇವ್ರು ತುಳಿದು ಅವ್ರು ತುಳಿದು ನಾನ್ ದೊಡ್ಡವನಾಗಿ ಅಕ್ರಮಗಳನ್ನ ಮಾಡಿ ಗೆಲ್ಲಬೇಕು ಅಂತ ಬಂದಿಲ್ಲ. ನಾವು ಅಧಿಕಾರ ಹಿಡಿದೇ ಹಿಡಿತೀವಿ, ಇವತ್ತಲ್ಲ ನಾಳೆ, ನಾಳೆನೇ ಆಗಬಹುದು ನಾಳೆನೇ ಹಿಡಿತೀವಿ. ಇವತ್ತಿಲ್ಲ, ನಮಗೆ ಚುನಾವಣೆ ಇಲ್ಲ. ಚುನಾವಣೆಗಳು ಬಂದಾಗ ಸತತವಾದ ಚುನಾವಣೆಗಳು ಯಾವುದೋ ಒಂದು ಚುನಾವಣೆಯಲ್ಲಿ ನಾವು ನಾವು ಒಕ್ಕೂಟ ಅಧಿಕಾರವನ್ನು ಹಿಡಿದೇ ಹಿಡಿತೀವಿ. ಆದ್ರೆ ಯಾವ ಮಾರ್ಗದಲ್ಲಿ ಹಿಡಿತೀವಿ? ಅದಕ್ಕೆ ಅಧಿಕಾರಕ್ಕಾಗಿ ಅಮೇಧ್ಯವನ್ನ ತಿಂತಾ ಇರುವಂತ ಇವತ್ತಿನ ಉದಾಹರಣೆಗಳೇನಿದೆ ಆ ಮಾರ್ಗದಲ್ಲಿ ಹೋಗಲ್ಲ ನಾವು. ಯಾಕಂದ್ರೆ ಪ್ರಾಮಾಣಿಕವಾದ ಚುನಾವಣೆ ಈಗ ಮಹಿಮಾ ಪಡೆಯಲು 2004 ಗೆದ್ರು, 2008 ಅವರು ಚುನಾವಣೆ ಸ್ಪರ್ಧಿಸಿದ್ರು, 4 ಚುನಾವಣೆ ಸ್ಪರ್ಧಿಸಿದ್ದಾರೆ. ಅವರು ಒಂದಷ್ಟು ರಾಜಿ ಮಾಡ್ಕೊಂಡು ಬಿಟ್ಟಿದ್ರೆ ಅವ್ರನ್ನ ಅವ್ರು ಇವತ್ತಿನ ಕೂತ್ಕೊಳ್ತಾ ಇರಲಿಲ್ಲ. ಅವ್ರು ಬೇರೆ ಕೂತ್ಕೊಳ್ತಿದ್ದ ಜಾಗ ಬೇರೆ ತರಕ್ಕೆ ಇರ್ತಿತ್ತು, ಅದು ಬೇರೆ ಪ್ರಶ್ನೆ. ಆದ್ರೆ ಇಲ್ಲಿ ಕೂತ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಅಧಿಕಾರಕ್ಕಾಗಿ ರಾಜಿ ಮಾಡಿಕೊಳ್ಳುವಂತಹ ಅದು ಅಕ್ರಮ ಮಾರ್ಗಗಳಿಂದ ಚುನಾವಣೆ ಎದುರಿಸುವಂತವ್ರ ಜೊತೆಗೆ ನಾವು ಸೇರೋದಿಲ್ಲ, ಮತ್ತು ಆ ಕೆಲಸಗಳನ್ನು ನಾವು ಮಾಡೋದಿಲ್ಲ. ಆದ್ರೆ ಅಧಿಕಾರ ಬೇಕು, ಅಧಿಕಾರ ಅಂದ್ರೆ ಜವಾಬ್ದಾರಿ. ಅಧಿಕಾರ ಅನ್ನೋದಕ್ಕಿಂತ ಆವತ್ತಿನ ಆಡಳಿತದ ಜವಾಬ್ದಾರಿ. 5 ಮ್ಯಾಂಡೇಟ್ ಜನ ಕೊಟ್ಟಿರೋದು, ನೀವು ಆಡಳಿತ ಮಾಡಿ ಅಂತ. ಅದು ಅಧಿಕಾರ ಅಲ್ಲ, ಆಡಳಿತಕ್ಕಾಗಿ. ಹಾಗಾಗಿ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ, ಚುನಾವಣಾ ರಾಜಕಾರಣವನ್ನು ಮಾಡ್ತೀವಿ, ಅಭ್ಯರ್ಥಿಗಳನ್ನು ನಿಲ್ಲಿಸ್ತೀವಿ, ರಾತ್ರಿ ಹಗಲು ಅಹರ್ನಿಶಿ ಮತ್ತು ಅವಿರತ ಚುನಾವಣಾ ಪ್ರಚಾರವನ್ನು ಮಾಡ್ತೀವಿ. ಈಗಾಗಲೇ ಕರ್ನಾಟಕ ಸಮಿತಿ ಪಕ್ಷ WP ಅದನ್ನು ಮಾಡಿದೆ. ಹಲವಾರು ಕಾರಣಗಳಿಂದ JDU ಕೆಲವೊಂದು ಕಡೆಗಳಲ್ಲಿ ಅದನ್ನು ಮಾಡ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ರಾಜ್ಯಾದ್ಯಂತ ಬೆಂಗಳೂರಿನಾದ್ಯಂತ ಅದನ್ನು BJP ಚುನಾವಣೆಯಲ್ಲಿ ಮಾಡ್ತೀವಿ. ಮೂರು ಪಕ್ಷಗಳು ಅವರ ವಿರುದ್ಧ ಅನ್ನೋದಕ್ಕಿಂತ ಅವರ ಅನಿಯಂತ್ರಿತ ರಾಜಕಾರಣದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ವಂಶ ಪರಂಪರ ರಾಜಕಾರಣದ ವಿರುದ್ಧ, ಏನೆಲ್ಲ ಇವತ್ತಿನ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಹಾಳು ಮಾಡಿದೆಯೋ ಅದೆಲ್ಲದರ ವಿರುದ್ಧ, ಮತ್ತು ಜನ ವಿರೋಧಿ ನೀತಿಗಳ ವಿರುದ್ಧ. ಹಾಗಾಗಿ ಅವ್ರ ಪಕ್ಷ ಅನ್ನೋದು ಅದ್ರಲ್ಲಿ ನಾಳೆ ಅದರಲ್ಲಿರೋರು ಕೆಲವೊಬ್ರು ಹೋದ್ಮೇಲೆ ಕೆಲವೊಂದು ಪಕ್ಷಗಳು ಹೋಗೇ ಬಿಡುತ್ತೆ. ಇನ್ನೊಂದು ಯಾರೋ ಒಬ್ರು ಬಂದು ಆ ಪಕ್ಷವನ್ನ ಸರಿ ಮಾಡಬಹುದು. ಸುಮ್ಮನೆ ಉದಾಹರಣೆ ಹೇಳ್ಬೇಕಂದ್ರೆ ಅಬ್ರಹಾಂ ಲಿಂಕನ್, ರಿಪಬ್ಲಿಕನ್ ಆತ ಅಬ್ರಹಾಂ ಲಿಂಕನ್, ಆತನ ವಿರುದ್ಧವಾಗಿದ್ದು ಡೆಮೊಕ್ರೆಟಿಕ್ ಪಾರ್ಟಿ. ಅವರು ಆವತ್ತು ಡೆಮೊಕ್ರೆಟಿಕ್ ಪಾರ್ಟಿ ಇಲ್ಲ, ಇದಿರ್ಬೇಕು ನಮ್ಮ ಹಕ್ಕು, ಅದು ನಮಗೆ ಈ ಜೀತ ಪದ್ಧತಿ ಕರಿಯರು, ನಮ್ಮ ಜೀತದ ಆಳುಗಳು, ನಮ್ಮ ಗುಲಾಮರು, ನಮ್ಮ ಗುಲಾಮಿ ಪದ್ಧತಿ ಇರಬೇಕು ಅಂತ ಕೇಳಿದ್ರು. ಆದ್ರೆ ಇವತ್ತಿನ ಅಮೇರಿಕದಲ್ಲಿ ಏನಾಗಿದೆ, ಇವತ್ತಿನ ಅಮೇರಿಕದಲ್ಲಿ ಬರಾಕ್ ಒಬಾಮಾ ಇಂದ ಹಿಡಿದು ಬಿಲ್ ಕ್ಲಿಂಟನ್ ಇಂದ ಹಿಡಿದು ಇವತ್ತಿನ ಜೋ ಬೈಡನ್ ತನಕ ಅದು ಡೆಮೊಕ್ರೆಟಿಕ್ ಪಾರ್ಟಿ ಇರುವಂತದ್ದು. ರಿಪಬ್ಲಿಕನ್ ಪಾರ್ಟಿ ಏನು, ಅಬ್ರಹಾಂ ಲಿಂಕನ್ ಆಶೆಗಳೇನಿತ್ತು ಅದ್ರ ವಿರುದ್ಧವಾಗಿ ಇವತ್ತು ಒಂದಷ್ಟು ರಿಪಬ್ಲಿಕನ್ ಪಾರ್ಟಿ ಇದೆ. ಹಾಗಾಗಿ ಪಕ್ಷಗಳು ಸಹ ಆವತ್ತಿಗೆ ಬರುವಂತಹ ನಾಯಕರು ಅದನ್ನು ಸಹ ಸುಧಾರಣೆ ಮಾಡಬಹುದು ಅನ್ನೋದಕ್ಕೆ ನಾನು ಅಮೇರಿಕನ ಒಂದು ಪಕ್ಷ ಉದಾಹರಣೆ ಕೊಟ್ಟೆ. ಈ JCB ಪಕ್ಷಗಳು ಜನಪರವಾಗಿ ನಾವು ಹೇಳುವಂತ ರೀತಿಯಲ್ಲಿದ್ರೆ ಒಳ್ಳೇದೇ ಅಲ್ವಾ? ಅದನ್ನೇ ಅಲ್ವಾ ನಾವು ಬಯಸೋದು. ನಾವು ಅವರು ಇವತ್ತು ಅವ್ರ ಯೋಗ್ಯತೆ ಇದೆ, ಅಷ್ಟು ದೊಡ್ಡ ಸಂಪನ್ಮೂಲಗಳಿದೆ, ವಿಸ್ತಾರವಾದಂತಹ ಒಂದು ನೆಟ್ವರ್ಕ್ ಇದೆ. ಆದ್ರೆ ಒಂದು ದಿವಸ ಒಬ್ಬ MLA ಹೋಗಿ ಸರ್ಕಾರಿ ಕಚೇರಿಗೆ ಹೋಗಿ ಅಯೋಗ್ಯರನ್ನ ಯಾವತ್ತಾದ್ರೂ ಪ್ರಶ್ನೆ ಮಾಡಿದಾರ? ನಂಚಾನ ಯಾಕಪ್ಪ ತಗೊಳ್ತೀರ ಅಂತ ಕೇಳಿದಾರ? ಇವ್ರು ಯಾರೋ ಫೋನ್ ಮಾಡಿದ್ರೆ ಒಬ್ಬ MLAಗೆ ಅಣ್ಣ ನಮ್ಮೂರಲ್ಲಿ ಖಾತೆ ಮಾಡಿಸ್ಬೇಕು, ಅವ್ನು 10,000 ಕೇಳ್ತಾರೆ. ಹೌದಾ, ಹೋಗ್ಲಿ ನಾನು ಹೇಳ್ತೀನಿ, ಒಂದು 5,000 ಕೊಟ್ಬಿಡ. ಇಂತಹ ಅಯೋಗ್ಯ ನೀಚ ಜನಪ್ರತಿನಿಧಿಗಳು ಇರುವಂತಹ ವ್ಯವಸ್ಥೆ ಇವತ್ತು. ಹಾಗಾಗಿ ಅವ್ರು ಬದಲಾಗಲಿ, ನಾವೇನು ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕಟ್ಟಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. ಆ ರೀತಿಯಲ್ಲಿ ಅವರು ಬದಲಾಗ್ಲಿ, ಸಂತೋಷ. ಒಳ್ಳೆಯವ್ರು ಒಳ್ಳೆಯವರು, ನಾವು ಒಂದು ಯಾವ ಒಂದು ತತ್ವಕ್ಕಾಗಿ ಸಿದ್ಧಾಂತಕ್ಕಾಗಿ ಹೋರಾಟ ಮಾಡೋಣ. ಆದ್ರೆ ಇಷ್ಟು ಅನಿಯಂತ್ರಿತ ರಾಜಕಾರಣ ಮಾಡೋದು ಬೇಡ. ಸರ್, ಚುನಾವಣೆಯಲ್ಲಿ ಅವ್ರಿಗೂ ಸಂಖ್ಯಾ ಬಲ ಕಮ್ಮಿ ಬಂದು ನಿಮಗೂ ಸಂಖ್ಯಾ ಬಲ ಕಮ್ಮಿ ಬಂದು ಹೊಂದಾಣಿಕೆ ಆಗಬೇಕು ಅಂದಾಗ ಏನ್ ಮಾಡ್ತಾರೆ? ಅದು ನಮ್ಮ ತತ್ವ ಸಿದ್ಧಾಂತಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ನಿಕ್ಕೌದು ನಾವು ಇನ್ನು ಒಕ್ಕೂಟವಾಗಿ ತೀರ್ಮಾನ ಮಾಡಿಲ್ಲ. KRS ಪಕ್ಷ ಅಂತನೋ ಯಾವುದೇ ಸಂದರ್ಭದಲ್ಲೂ ಅಂತಹ ಸಂದರ್ಭ ನಮ್ಮ ಬಲ ನಮ್ಮ ಬೆಂಬಲ ಅವ್ರಿಗೆ ಬೇಕಾಗಿದೆ ಆವಾಗ ಮಾತ್ರ ಆಡಳಿತ ಮಾಡ್ತಾರೆ ಅನ್ನುವಂತ ಪ್ರಸಂಗ, ಹೈಪೊಥೆಟಿಕಲ್ ಪ್ರಸಂಗ ಬಂದ್ಬಿಟ್ಟಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಅವರು ನಮ್ಗೆ ಬೆಂಬಲ ಕೊಡಬಹುದು. ನಾವು ಅವರ ಮುಖಂಡರಾಗಿರುವಂತಹ ಆಡಳಿತಕ್ಕೆ ಬೆಂಬಲ ಕೊಡೋದು ನಮ್ಮ ಪಕ್ಷ, ನಮ್ಮ ಒಕ್ಕೂಟವೂ ಕೊಡೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಸದ್ಯಕ್ಕೆ ನಾವು ಸಾಮೂಹಿಕವಾಗಿದ್ದೀವಿ, ನಾವು ಮೂವರು ಇಲ್ಲಿ BJPಗೆ ನಿಲ್ತಾ ಇಲ್ಲ. ಹಾಗಾಗಿ ಆವತ್ತಿನ ಸಂದರ್ಭಕ್ಕೆ ಅದು ಎವಾಲ್ವ್ ಆಗುತ್ತೆ. ಇದು ಒಂದು ವಿಕಾಸ. ರವಿಚಂದ್ರ ರೆಡ್ಡಿ ಅವರು ನೀವು ಭ್ರಷ್ಟಾಚಾರದ ಬಗ್ಗೆ ಹೋರಾಡ್ತೀರ, ಈಗ ಯಾವ ಒಂದು ಸರ್ಕಾರಿ ಕಚೇರಿಯಲ್ಲಿ ನೀವು ಯಾವ ಡಾಕ್ಯುಮೆಂಟ್ ತೊಗೊಳಕ್ ಹೋದಾಗ ನಿಮ್ ಮೇಲೆ ಅಟ್ಯಾಕ್ ಆಯ್ತು ಅಂತ ಕೇಳ್ಕೊಳ್ಬೇಕು. ನಿಜಾನ ಅದು? ನಮ್ ಮೇಲೆ ನಾವು ಯಾವ್ದೋ ಡಾಕ್ಯುಮೆಂಟ್ ಕೇಳೋದಕ್ಕೆ ಹೋದಾಗ ಅಟ್ಯಾಕ್ ಆಗಿಲ್ಲ. ನಾವು ಅಲ್ಲಿರುವಂತಹ ಕೆಲವೊಂದು ವ್ಯವಸ್ಥೆಗಳನ್ನ ಒಂದು ಲಂಚಮುಕ್ತ ಕರ್ನಾಟಕ ಅಭಿಯಾನ ಒಂದು ಸೋಷಿಯಲ್ ಆಡಿಟ್ ಮಾಡುವಾಗ ಸರ್ಕಾರಿ ಕಚೇರಿಗಳ ಲೋಪದೋಷಗಳನ್ನ ಪಟ್ಟಿ ಮಾಡಿ ಅಧಿಕಾರಿಗಳಿಗೆ ಕೊಡೋದಕ್ಕೆ ಹೋದಾಗ ಕೆಲವೊಂದು ಕಡೆಗಳಲ್ಲಿ ಈಗಾಗಲೇ ನಮಗೆ 4-5 ಕಡೆಗಳಲ್ಲಿ ಕೇಸ್ ಆಗಿದೆ. ಈಗ ನಾನು ನಮ್ಮ ಉಪಾಧ್ಯಾಯ ಕೊಡೋದು ಇದ್ದಂಗಿಲ್ಲ, ರಘು ಜಾಣಗೆರೆ ಈ ತರ ರಘುರು ಇದ್ದಂಗೆ ನಂಜನಗೂಡು ಈಗ 13 ತಾರೀಕು ಬೇತ ಕೊಡೋದಕ್ಕೆ ಹೋಗ್ಬೇಕು ನಾವು ಸೋಮವಾರ. ಈ ತರ 4-5 ಕಡೆ ಕೇಸ್ ಆಗಿದೆ.
ಮೊನ್ನೆ ಪಾಂಡವಪುರದಲ್ಲಿ ನೀವು ನೋಡಿರಬಹುದು, ನಮ್ಮ ಲಿಂಗಾಯತ ನೋಡರು ಸೇರಿದಂತ 9 ಜನ 2 ದಿವಸ ಜೈಲಲ್ಲಿದ್ರು. ಅಧಿಕಾರಿಗಳು ಮತ್ತೆ ಅಲ್ಲಿರುವಂತ ದಲ್ಲಾಳಿಗಳು ಸೇರ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಈ ತರದ್ದು ಆಗ್ತಾ ಇದೆ. ಸೊ ಹಾಗಾಗಿ ಅಟ್ಯಾಕ್ ಏನು ಆಗಿಲ್ಲ ನಮ್ಮ ಮೇಲೆ. ಪಾಂಡವಪುರದಲ್ಲಿ ಒಂದಷ್ಟು ದಲ್ಲಾಳಿಗಳು ಬಂದು ಮೈ ಮೇಲೆ ಬಂದಿದ್ರು. ಪಾಂಡವಪುರದಲ್ಲೇನೆ ನಮ್ಮ ಇವ್ರ ಮೇಲೆ ಸರ್ಕಾರಿ ಅಧಿಕಾರಿಗಳು ರಾತ್ರಿ ಸಂಜೆ ಹೊತ್ತು ನಮ್ಮ ರಘು ಜಾನಿಗೆರೆಯವರು ಸೇರಿದಂತೆ ಕೆಲವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಫೋನ್ ಅನ್ನ ಕದ್ಕೊಂಡು ಹೋಗಿ ಒಂದು ಚಿನ್ನದ ಸರವನ್ನು ಸಹ ಕದ್ಕೊಂಡು ಹೋಗಿದ್ದಾರೆ. ಪಾಂಡವಪುರದ ಸರ್ಕಾರಿ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಮತ್ತು ಏನು ದಲ್ಲಾಳಿಗಳು ಅವ್ರ ಮೇಲೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಒಂದು FIR ಆಗಿದೆ, ಅದ್ರ ಮೇಲೆ ತನಿಖೆ ನಡೀತಾ ಇದೆ. ನಿಮ್ಮದು ಸೇರಿದಂತೆ ನಮಗ್ ಬೇಕು, ನಿಮ್ ಕಾರ್ಯಕರ್ತ ಹಿಡಿತೀವಿ. ನಿಮ್ಮ ಬಂದಿದ್ರೆ 100% ನಾವು ಇಡೀ ರಾಜ್ಯದ ಪ್ರಪಂಚದ ಎಲ್ಲಾ ಜನರ ಪರವಾಗಿ ರಾಜಕಾರಣ ಮಾಡ್ತಾ ಇದೀವಿ, ಎಲ್ಲರಿಗೂ ಬೇಕು ಅಂತ ಬಯಸ್ತೀವಿ. ಹಾಗಾಗಿ ನಾವು ಅದಕ್ಕೆ ನಂಬರ್ ಕೊಡೋದಕ್ಕಾಗಲ್ಲ. ಮನಸ್ಸು ಮಾಡಿದ್ರೆ 100% ಆಗುತ್ತೆ. ಒಂದ್ ಬೆಕ್ಕು ಆಗ್ಬಿಟ್ಟಿದ್ದಕ್ಕೆ 3 ನಿಮಿಷ ಬೇಕು ಅಂದ್ರೆ 1000 ಬೆಕ್ಕು ಆಗ್ಬಿಟ್ಟಿದ್ದಕ್ಕೂ 3 ನಿಮಿಷ ಬೇಕು. ನಮ್ ಸಮಸ್ಯೆ ಇರುತ್ತೆ ಅಲ್ಲಿ, ನಾವು ಕುಡಿಯಕ್ಕೆ ಸಿದ್ಧ ಆಯ್ತು ಅಲ್ಲ ಅಲ್ಲ ಸರೋಗುತ್ತೆ. ಸೊ ಈ ಪ್ರೆಸ್ ಕಾನ್ಫರೆನ್ಸ್ ಈಗ ಮುಗಿಯುವ ಸಮಯ ಬಂದಿದೆ. ಈ ವಂದನಾರ್ಪಣೆ ಮಾಡೋಣ. ಸ್ಟೇಟ್ಮೆಂಟ್ ಇರುವಂತಹ ನಮ್ಮ ಜೆ ಡಿ ಯುನ ರಾಜ್ಯಾಧ್ಯಕ್ಷರಿಗೆ ಪ್ರೆಸ್ ಕಾನ್ಫರೆನ್ಸ್ಗೆ ಬಂದು ವಂದನಾರ್ಪಣೆಗಳು. ಹಾಗೆ KRS ಪಕ್ಷದ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿಯವರು ಮತ್ತು ಉಪಾಧ್ಯಕ್ಷರು ನಮ್ಮ ಗೌಡರು ಲಿಂಗೇಗೌಡರು ಮತ್ತು ನಮ್ಮ WBA